ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿಕಿಜಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ ಸ್ಟ್ರೀಮ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ ಸ್ಟ್ರೀಮ್. ಹಾಗೂ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ, ಮಿಲೆಕ್ಸ್ ನೇಚರ್ ಟು ಮ್ಯಾನ್ ಕೈಂಡ್, GRB ಸೈನ್ ಆಫ್ ಪ್ಯೂರಿಟಿ, ತಲೆಮಾರುಗಳನ್ನು ಮೀರಿದ ನಂಬಿಕೆ, GRB ತುಪ್ಪ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತದ್ದು ಬಹಳ ಹಳೆಯ ಅಡುಗೆ ಹಾಗೂ ಒಂದು ವಿಭಿನ್ನವಾಗಿರುವಂತ ಸಾರಿ. ಇದು ಕಪ್ಪು ಅವರೆಕಾಳಿನ ಸಾರು. ಕಪ್ಪು ಅವರೆಕಾಳು ಸಾರಿಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಅವರೆಕಾಳು, ಒಣ ಕೊಬ್ಬರಿ, ಹಸಿ ತೆಂಗಿನ ತುರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಖಾರದ ಪುಡಿ, ಧನಿಯಾ ಪುಡಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಅರಿಶಿನದ ಪುಡಿ, ಉಪ್ಪು, ಎಣ್ಣೆ. ಅವರೆಕಾಳು ಸೀಸನ್ ಅಲ್ಲಿ ವಿಧ ವಿಧವಾದ ಅಡುಗೆಗಳನ್ನ ಮಾಡ್ಕೋಬಹುದು. ರೈಸ್ ಐಟಮ್ ಮಾಡ್ಕೋತಾ ಇದ್ದೀವಿ, ಬಾತ್ಗಳಿಗೆ ಹಾಕ್ತೀವಿ, ಪಲಾವ್ಗೆ, ಹುಸ್ಲಿ ಸಾರು ಮಾಡ್ತೀವಿ, ಕೂಟು ಗೊಜ್ಜು. ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ಒಂದು ನಮ್ಮ ಮನೆಯ ಟ್ರೆಡಿಷ್ನಲ್ ಅಡುಗೆ. ಇದು ನಮ್ಮ ಮೈಸೂರು ಶೈಲಿಯಲ್ಲಿ ಕಪ್ಪು ಅವರೆಕಾಳಿನ ಸಾರು. ಈ ಸಾರಿಗೆ ಮೇಯ್ನ್ ಆಗಿ ಬಲ್ತಿರ ಅವರೆಕಾಳುಗಳನ್ನ ತೊಗೋಬೇಕು, ಎಳೆದಿರಬಾರ್ದು. ಆದಷ್ಟು ಚೆನ್ನಾಗಿ ಬಲ್ತಿರ ಅವರೆಕಾಳುಗಳನ್ನ ಆರಿಸ್ಕೊಳ್ಳಿ. ಇಲ್ಲಿ ಒಂದು ಬೌಲಷ್ಟು, ಒಂದು ಗ್ಲಾಸಷ್ಟು ಅವರೆಕಾಳಿದೆ. ಅದಕ್ಕೆ ಪ್ರಕಾರ ಒಂದು ಮಸಾಲೆನ ರುಬ್ಕೋಬೇಕಾಗುತ್ತೆ. ಒಂದು ದೊಡ್ಡ ಈರುಳ್ಳಿ ಅಥವಾ ಮೀಡಿಯಂ ಸೈಜ್ದಾದರೆ ಎರಡು ಈರುಳ್ಳಿ ಖಾರಕ್ಕೆ, ಶುಂಠಿ 1 ಇಂಚಷ್ಟು, ಬೆಳ್ಳುಳ್ಳಿ 6-8 ಹೆಸರಷ್ಟು ಬೆಳ್ಳುಳ್ಳಿ, ಚಕ್ಕೆ 2 ಇಂಚಷ್ಟು ಚಕ್ಕೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಹಾಕಿದ್ದೀನಿ ಮಸಾಲೆಗೆ, ಲವಂಗ 1-4 ಲವಂಗ, ಧನಿಯಾ ಪುಡಿ 2 ಟೀಸ್ಪೂನಷ್ಟು ಧನಿಯಾ ಪುಡಿ, ಅರಿಶಿನದ ಪುಡಿ ಸ್ವಲ್ಪ, ಅಚ್ಚಕಾಳದ ಪುಡಿ 2 ಟೀಸ್ಪೂನ್, ಖಾರ ಕಡಿಮೆ ತಿಂತೀರಾ ಅಂದರೆ 1-1.5 ಸ್ಪೂನಷ್ಟು ಹಾಕೊಳ್ಳಿ, 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು, 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ. ಇದ್ರ ಸ್ಪೆಷಾಲಿಟಿ ಏನಂದರೆ ಒಣ ಕೊಬ್ಬರಿ, ಅದನ್ನ ಮುಂದೆ ಮಾಡ್ತಾ ನಾನು ಏನು ಹೇಳ್ತೀನಿ. 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ ಮಸಾಲೆ ಜೊತೆಗೆ, 1/4 ಕಪ್ಪಷ್ಟು ತೆಂಗಿನ ತುರಿ. ಇದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಕಪ್ಪು ಅವರೆಕಾಳು ಸಾರಿಗೆ ಮಸಾಲೆ ತಯಾರಾಗಿದೆ. ಈ ಕಪ್ಪು ಅವರೆಕಾಳು ಸಾರು ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಈ ಮಾಡೋಂಥ ಸಾರಿನ ಬಣ್ಣ ಕಪ್ಪು ಕಲರ್ ಬರುತ್ತೆ. ಕಪ್ಪು ಕಲರ್ ಯಾವುದರಿಂದ ಬರುತ್ತೆ? ಈ ಒಣ ಕೊಬ್ಬರಿ. ಮೇಯ್ನ್ ಆಗಿ ಇದನ್ನು ಒಣ ಕೊಬ್ಬರಿನ ಸುಟ್ಕೋಬೇಕಾಗುತ್ತೆ. ಆ ಸುಟ್ಕೊಂಡು ಆ ಡಾರ್ಕ್ ಕಲರ್ಗೆ ಬಂದಾಗ ನಮಗೆ ಆ ಸಾರೂ ಆ ರೀತಿ ಇರುತ್ತೆ ಮತ್ತು ಆ ರುಚಿನೂ ವಿಭಿನ್ನವಾಗಿರುತ್ತೆ. ಚೆನ್ನಾಗಿ ಇದನ್ನ ಸುಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಉರಿಬೇಕು, ಅದು ಜೋರಾಗಿ ಕಂಪ್ಲೀಟ್ ಆಗಿ ಕಪ್ಪು ಕಲರ್ ಆಗ್ಬೇಕು. ನಮಗೆ ಒಳಗಡೆ ಭಾಗ ಎಲ್ಲ ಸ್ವಲ್ಪ ಹಸಿ ಇದೆ, ಇನ್ನೊಂದು ಸ್ವಲ್ಪ ಹಾಕಬೇಕು. ಹಾಗೆಲ್ಲ ಸೌದೆ ಒಲೆಯಲ್ಲಿ ಸುಡೋರು, ಬಟ್ ಈಗ ಸೌದೆ ಒಲೆ ಬಳಸೋರು ಕಡಿಮೆ. ಈಗ ಚೆನ್ನಾಗಿ ಉರಿತಾ ಇದೆ, ಒಳಗಡೆ ಭಾಗ ಎಲ್ಲ ನಮಗೆ ಅದು ಕಪ್ಪಗಾಗಬೇಕು. ಇದೇನು ಈ ರೀತಿ ಹೊಸ ಥರ ಏನು ಅನ್ಕೋಬೇಡಿ, ಒಂದು ಹಳೆಯ ಅಡುಗೆ ಇದು. ಇದ್ರ ಮೇಲೆ ಈಗ ಅದು ಬೆಂಕಿ ನಮಗೆ ಉರಿತಾ ಇರೋದೇನಿದೆ ಆಫ್ ಆಗಬೇಕು. ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ ತಕ್ಷಣ ನಮಗೆ ಅದು ಆಫ್ ಆಗುತ್ತೆ. ಸ್ವಲ್ಪ ಎಣ್ಣೆ, ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ 1 ತೊಟ್ಟಷ್ಟು ಎಣ್ಣೆ, ಜಾಸ್ತಿ ಇಲ್ಲ, 1-2 ತೊಟ್ಟಷ್ಟು ಎಣ್ಣೆ. ನೋಡಿ, ಅದೊಂದು ಒಳ್ಳೆ ಘಮ ಬರ್ತಾ ಇದೆ. ಇದೇನೋ ಹೊಸ ಥರ ಅನಿಸ್ಬೋದು, ಬಟ್ ಈ ಸಾರು ಮಾಡೋ ವಿಧಾನ ಇದೇ ಥರ. ಒಂದು ನಮ್ಮ ಅಜ್ಜಿಯ ಕಾಲದ್ದು, ನಮ್ಮ ಮನೆಯ ವಿಶೇಷವಾದ ಟ್ರೆಡಿಷ್ನಲ್ ಅಡುಗೆ ಇದು. ಒಳ್ಳೆ
ಒಂದು ಘಮ ಬರ್ತಾ ಇದೆ. ನಿಜವಾಗ್ಲೂ ತುಂಬ ಫ್ಲೇವರ್ಫುಲ್ ಆಗಿದೆ. ಈ ರೀತಿ ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿರೋಂಥದ್ದು ಹಳೆ ಅಡುಗೆ. ಇನ್ನು ಸ್ವಲ್ಪ ಅದು ಬಿಸಿ ಇದೆ, ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಅರ್ಧಂಬರ್ಧ ಕ್ರಶ್ ಮಾಡ್ಕೊಳ್ಳಿ. ಯಾಕಂದರೆ ಮಿಕ್ಸಿಲಿ ರುಬ್ಬಬೇಕು, ಆವಾಗೆಲ್ಲ ಒಳಕಲ್ಲಲ್ಲಿ ರುಬ್ತಾಯಿದ್ರು. ಇದನ್ನು ಈಗ ನಾನು ಸ್ವಲ್ಪ ಅರ್ಧಂಬರ್ಧ ಕ್ರಶ್ ಮಾಡಿಕೊಂಡು ನಂತರ ನಾನು ಮಿಕ್ಸಿಲಿ ರುಬ್ಕೋತೀನಿ. ಮಿಕ್ಸಿಲಿ ಇದು ರುಬ್ಬಬೇಕಾಗತ್ತೆ, ಅದರಿಂದ ಮಿಕ್ಸಿಲಿ ಹಿಡಿಯೋಷ್ಟು ಇದನ್ನು ಜಜ್ಕೊಳ್ಳಿ. ಸುಟ್ಟಿರೋಂಥ ಕೊಬ್ಬರಿನ ಅರ್ಧಂಬರ್ಧ ಕ್ರಶ್ ಮಾಡಿದ್ದೀನಿ, ಇವಾಗ ಅದನ್ನು ರುಬ್ಕೋತೀನಿ. ಫಸ್ಟ್ ಇದನ್ನು ಸ್ವಲ್ಪ ಡ್ರೈ ಆಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ಖಾರ ಸೇರಿಸಿ ರುಬ್ಕೊಳ್ಳೋಣ. ಫಸ್ಟ್ ಇದನ್ನು ಸ್ವಲ್ಪ ಡ್ರೈ ಆಗಿ ರುಬ್ಕೊಂಡು ನಂತರ ಸ್ವಲ್ಪ ಮಸಾಲೆಯನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪ ಆನ್ ಆಫ್ ಥರ ಮಾಡಿ ಕ್ರಶ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ರುಬ್ಬಿರೋಂಥ ಮಸಾಲನ ಸೇರಿಸ್ಕೊಳ್ಳೋಣ. ಎರಡು ಸೇರಿಸಿ ಈಗ ಪೂರ್ತಿ ಮಸಾಲೆ ಹಾಕಿಲ್ಲ, ಒಂದು ಕಾಲು ಭಾಗದಷ್ಟು ಮಸಾಲೆನ ಹಾಕಿದ್ದೀನಿ. ಇಷ್ಟು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಕಪ್ಪವರೆಕಾಳಿನ ಸೀಕ್ರೆಟ್ ಇದೆ, ಕಪ್ಪು ಮಸಾಲೆ ತಯಾರಾಗಿದೆ. ನಾನು ಬಳಸ್ತಾ ಇದ್ದೀನಿ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸಾರು ಮಾಡೋದಕ್ಕೆ ಮೊದಲನೇದಾಗಿ ಈಗ ಕುಕ್ಕರ್ ಇಟ್ಟಿದ್ದೀನಿ. ಒಗ್ಗರಣೆಗೆ ಎಣ್ಣೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ GRB ತುಪ್ಪ. ಮರಳು ಮರಳಾಗಿರುವಂಥ ತುಪ್ಪ, ರುಚಿಕರವತ್ತಾದ ತುಪ್ಪ. ಒಂದು ಸಣ್ಣ ಟೀಸ್ಪೂನಷ್ಟು GRB ತುಪ್ಪ. ಎಣ್ಣೆ ಮತ್ತು ತುಪ್ಪ ಕಾದಿದೆ. ಈಗ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಒಂದು ಈರುಳ್ಳಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಈ ಸಾರು ಮುದ್ದೆಗೆ, ವೈಟ್ ರೈಸ್ಗೆ, ಇಡ್ಲಿ, ದೋಸೆಗೂ ಸಹ ಒಂದು ಒಳ್ಳೆ ಕಾಂಬಿನೇಷನ್. ಈರುಳ್ಳಿ ಕಂಪ್ಲೀಟಾಗಿ ಬ್ರೌನ್ ಆಗಿದೆ ನೋಡಿ, ಈ ರೀತಿಯಾಗಿ ಬ್ರೌನ್ ಮಾಡ್ಕೊಳ್ಳಿ. ಈಗ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಮಸಾಲೆಗೂ ಸಹ ಹಾಕಿದ್ದೀವಿ ಇಲ್ಲಿ ಚಿಟಿಕೆಯಷ್ಟು ಅರಿಶಿನದ ಪುಡಿ. ಟೊಮೆಟೊ, ಒಂದು ಸಣ್ಣ ಟೊಮೆಟೊ, ಜಾಸ್ತಿ ಬೇಡ ಟೊಮೆಟೊ, ಪ್ರಮಾಣ ಹುಳಿಯಾಗುತ್ತೆ. ಇದು ಮಸಾಲೆ ಸಾರು, ಅದರಿಂದ ಒಂದು ಚಿಕ್ಕ ಟೊಮೆಟೊ ಹೆಚ್ಚಿರುವಂಥದ್ದು. ಈಗ ಮೊದಲನೇದಾಗಿ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆಯಲ್ಲಿ ಸ್ವಲ್ಪ ಅವರೆಕಾಳನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಕೊಬ್ಬರಿ ನಾವು ಸುಟ್ಟಿ ಅದನ್ನು ಏನು ರುಬ್ಬಿದ್ದೀವಿ ಅದ್ರ ಜೊತೆಗೆ ಅರ್ಧಿರೋಂಥ ಸಹ ಮಸಾಲೆನೂ ಸೇರಿಸಿದ್ದೀನಿ, ಅವರೆಕಾಳುಗಳಿಗೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸಾರು ಅಂದಾಗ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ಕುದ್ದ ಮೇಲೆ ಸಾರು ಕಂಪ್ಲೀಟಾಗಿ ರೆಡಿ ಆದಮೇಲೆ ಗಟ್ಟಿಯಾಗುತ್ತೆ, ಯಾಕಂದರೆ ಇದರಲ್ಲಿ ಒಣ ಕೊಬ್ಬರಿ ಇರುತ್ತೆ ಹಾಗೂ ಸ್ವಲ್ಪ ಹಸಿ ತೆಂಗಿನ ತುರಿನೂ ಹಾಕಿದ್ದೀವಿ, ಸಾಕಷ್ಟು ಮಸಾಲೆಗಳನ್ನ ಹಾಕಿದ್ದೀವಿ. ಮತ್ತೆ ಗಟ್ಟಿಯಾಗುತ್ತೆ ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ. ಕುಕ್ಕರ್ 3 ವಿಸಿಲ್ ಬರೋಷ್ಟರಲ್ಲಿ ಇನ್ನೂ ಗಟ್ಟಿಯಾಗುತ್ತೆ, ಯಾಕಂದರೆ ಕಾಳುಗಳಿರುತ್ತೆ ಅದರಲ್ಲಿ.
ಕ್ಲೀನಾಗಿ ಮಿಕ್ಸಪ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ಮೂರು ವಿಸಲ್ ಬಂದರೆ ಕಪ್ಪು ಅವರೆಕಾಳಿನ ಸಾರು ತಯಾರಾಗುತ್ತೆ. ಕಪ್ಪು ಅವರೆಕಾಳು ಸಾರು ತಯಾರಾಗೋಷ್ಟರಲ್ಲಿ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ಹೊಸ ವಿಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಹೆಲ್ದಿ ಮಿಲೆಟ್ ಮಿಕ್ಸ್ ವಿತ್ ಆರೋಗ್ಯಾಮೃತ ಚೂರ್ಣ ಇದು. ಇದರಲ್ಲಿ 9 ಥರ ಮಿಲೆಟ್, 10 ಥರ ಸೀರಿಯಲ್ಸ್ ಇದೆ, 11 ಥರ ಡ್ರೈ ಫ್ರೂಟ್ಸ್ ಹಾಗೂ 18 ಹರ್ಬ್ಸ್ ಆರೋಗ್ಯಾಮೃತ ಚೂರ್ಣನ ಯೂಸ್ ಮಾಡಿ ಮಾಡಿರೋಂಥ ಒಂದು ಕಂಪ್ಲೀಟ್ ನ್ಯೂಟ್ರಿಷನಲ್ ಫುಡ್ ಇದು. 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಪ್ರಿಪೇರ್ ಆಗಿರೋಂಥದ್ದು ಮಿಲೆಟ್ಸ್. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಯಲ್ಲಿ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ ಡಿ ಇ ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡಿ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ ಫೈವ್ ನೊಂದಿಗೆ. ಹೇಗೆ ಅಡುಗೆ ಮಾಡ್ಬೇಕು ಅಂತ ಈಗ ನೋಡು. ಮರಳು ಮರಳಾಗಿರುವ ತುಪ್ಪ ಹೇಗೆ ಹೇಗೆ, ಮನಸ್ಸೆಲ್ಲ ಘಮ್ಮೆಂದಿದೆ ಹೇಗೆ ಹೇಗೆ, ಜಿಆರ್ಬಿ ತುಪ್ಪ ಇದ್ರೆ ರುಚಿಯು ಮುದವು. ಜಿಆರ್ಬಿ ತುಪ್ಪಾನೆ ಪ್ರತಿ ದಿನವು ಮರಳು ಮರಳಾಗಿ ಜಿಆರ್ಬಿ ತುಪ್ಪ. ಜಿಆರ್ಬಿ ತುಪ್ಪ ಇದ್ರೆ ಹಾಗೆ. ಕಪ್ಪವರೆ ಕಾಳು ಸಾರು ರೆಡಿಯಾಗಿದೆ. ಕುಕ್ಕರಲ್ಲಿ ಬೆಂದಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಕಪ್ಪು ಅವರೆಕಾಳಿನ ಸಾರು ರೆಡಿಯಾಗಿದೆ. ಟೇಸ್ಟ್ ನೋಡೋದಕ್ಕೆ ಮುರುಳಿಯವ್ರಿಗೆ ಮುದ್ದೆ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ, ಬನ್ನಿರಿ. ಕಪ್ಪವರೆ ಸಾರು ಮೈಸೂರಿನ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು ಈ ಕಪ್ಪವರೆ ಸಾರು. ನಾವು ಬೆಂಗಳೂರಲ್ಲಿಲ್ಲ, ತಿಂದೇ ಇರಲಿಲ್ಲ, ಮದುವೆ ಆದಮೇಲೆ ತಿಂದಿದ್ದು. ಬಹಳ ಹಳೆ ಅಡುಗೆ ಇದು, ತುಂಬ ಹಳೆ ಅಡುಗೆ. ರುಚಿಯಾದಂಥ ಅಡುಗೆ ಇದು, ಚೆನ್ನಾಗಿರುತ್ತೆ ತಿನ್ನಕ್ಕೆ, ಮಜವಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಅದ್ರ ಮೇಲೆ ಸ್ವಲ್ಪ ತುಪ್ಪ, ಅದನ್ನ ಹಾಕ್ಕೊಂಡು ಮುದ್ದೆ ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ. ಟೇಸ್ಟ್ ಮಾಡೋಣ. ಅದ್ಭುತವಾಗಿದೆ ಈ ಮುದ್ದೆ. ಹಿಂಗೆ ತಿಂದರೆ ಮಜಾ ಇರಲ್ಲ, ಸ್ವಲ್ಪ ಜಿ ಆರ್ ಬಿ ತುಪ್ಪ ಹಾಕೋಬೇಕು. ಹಾಕಿ 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 ಸ್ವಲ್ಪ ಜಿ ಆರ್ ಬಿ ತುಪ್ಪ ಮೇಲುಗಡೆ ನೋಡಿ. ಬಿಸಿ ಮುದ್ದೆ ಮೇಲೆ ಹಿಂಗೆ ತುಪ್ಪ ಹಾಕ್ಕೊಂಡು ಹಿಂಗೆ ಕೈನ ಅದರಲ್ಲಿ ಎತ್ಕೊಂಡು ಆಹಾಹಾ ಚೆನ್ನಾಗಿದೆ. ಬೇರೆ ಥರ ಟೇಸ್ಟ್. ಹೌದೌದೌದು, ಇದು ಎಲ್ಲೂ ಸಿಕ್ಕಲ್ಲ, ನೋವೆ ಯಾವ ಹೋಟ್ಲಲ್ಲೂ ಸಿಗಲ್ಲ. ತುಂಬ ಜನ ಮೇಲೆ ಗೊತ್ತೇ, ನಮಗೆ ಗೊತ್ತಿರಲಿಲ್ಲ, ನಾವು ಬೆಂಗಳೂರಲ್ಲಿ ಇದು ನೋಡೇ ಇರಲಿಲ್ಲ. ಹಳೆಯ ಸಾಂಪ್ರದಾಯಿಕ ಅಡುಗೆ. ಎಸ್, ಚೆನ್ನಾಗಿದೆ. ನಮ್ಮ ಮನೆಯ ವಿಶೇಷವಾದ ಅಡುಗೆ. ಹ್ಮ್, ಇದು ಎಲ್ಲ ನೆಕ್ಸ್ಟ್ ಜನರೇಷನ್ಗೂ ಪಾಸ್ ಆನ್ ಆಗಬೇಕು, ಅದರಿಂದ ನಮ್ಮ ಶುಚಿ ಕಿಚಿಲಿ ಎಲ್ಲ ಡಿಫ್ರೆಂಟ್ ಆಗಿದೆ. ನೋಡ್ರಿ ಹೆಂಗಿದೆ, ಒಳಗೆ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಮುದ್ದೆ ಎರಡು ಮುದ್ದೆ ಹೋಗ್ಬಿಡ್ತದೆ, ಬಟ್ ಇದು ಚಪಾತಿಗೆಲ್ಲ ಚೆನ್ನಾಗಿರಲ್ಲ. ಮುದ್ದೆ ಬಿಸಿ ಬಿಸಿ ಅನ್ನ ಹಾಕ್ತಲ್ಲಿ ಕೊಟ್ಬಿಟ್ಟು. ಇಡ್ಲಿ ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ಹೌದಾ? ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಈ ಅವರೆಕಾಳು ಕಾಲದಲ್ಲಿ ಈ ಅವರೆಕಾಳು ಏನು ಸಿಗುತ್ತೆ, ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾರೆ. ಇದೊಂದು ಸಾಂಪ್ರದಾಯಿಕ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವರೆಕಾಳು ತಿನ್ಬಿಡ್ತೀವಿ, ತಿಂತೀವಿ, ಖುಷಿ ಆಗುತ್ತೆ, ತಿಂತೀವಿ ತಿಂತೀವಿ ತಿಂತಾನೇ ಇರ್ತೀವಿ. ಒಂದು 3 ತಿಂಗಳು ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಏನು ಮಾಡೋದು, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಈ ಥರ ಗ್ಯಾಸ್ಟ್ರಿಕ್ಕು ಉಪವಾಸ ಇದ್ದಾಗ ಆಗುತ್ತೆ, ಜಾಸ್ತಿ ತಿಂದಾಗಲೂ ಆಗುತ್ತೆ. ಜಾಸ್ತಿ ತಿಂದರೆ ಅಜೀರ್ಣ ಆಗುತ್ತೆ, ಉಪವಾಸ ಇದ್ದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಜಾಸ್ತಿ ತಿಂದಾಗಲೂ ಕೂಡ ನಿಮಗೆ ಅಜೀರ್ಣ ಆಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಆದ್ದರಿಂದ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ಇದರೊಳಗಡೆ ಒಂದು ಗ್ರೀನ್ ಬಾಟ್ಲ್ ಇರುತ್ತೆ. ಇದನ್ನು ಮುಚ್ಚಳದಷ್ಟು ಔಷಧಿನ 40 ml ಉರಿ ಬೆಚ್ಚಿರೋ ನೀರು ಹಾಕ್ಕೊಂಡು ಒಂದು ಸಾರಿ ಕುಡಿದ್ರೆ ಸಾಕು. ಜಾಸ್ತಿ ಗ್ಯಾಸ್ಟ್ರಿಕ್ ಇದೆ ಅಂದರೆ 2 ಸಾರಿ ಕುಡಿದ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಲಕ್ಷಾಂತರ ಜನರು ಯಾರು ಗ್ಯಾಸ್ಟ್ರಿಕ್ಕಿಂದ ನರಳುತ್ತಾ ಇದ್ರು ಅವರೆಲ್ಲರೂ ಇದನ್ನು ತಗೊಂಡು
ಆ ಒಂದು ಒಳ್ಳೆ ಒಂದು ಪರಿಣಾಮನ ಕಂಡುಕೊಂಡಿದ್ದಾರೆ. ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಮೆಡಿಕಲ್ ಶಾಪಲ್ಲೂ ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನಲ್ಲಿ ಅಮೃತ್ ನೋನಿಯವರ 9-10 ಪ್ರಾಡಕ್ಟ್ಗಳಿದೆ, ಯಾವ್ದು ಬೇಕಾದರೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆನ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಫಿಸಿಕಲಿ ರಿಫೈಂಡ್ ಮಾಡಿರೋ ಮೊಟ್ಟ ಮೊದಲನೇ ಅಡುಗೆ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲ್ ಮಾತ್ರ. ಸನ್ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಸುಚಿ ಕಿಚನಲ್ಲಿ ನಾವು ಅಡುಗೆನ ಮಾಡ್ತಾ ಇದ್ದೀವಿ. ನೀವು ಕೂಡ ಸನ್ಪ್ಯೂರ್ ಆಯಿಲ್ನೇ ಬಳಸ್ತೀರಾ? ಸನ್ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನ್ ಸ್ಟೋರ್ಸಲ್ಲೂ ನೀವು ಪರ್ಚೇಸ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ, ಆನ್ಲೈನ್ ಸ್ಟೋರ್ಸಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಷ್ಟೊಂದು ಚೆನ್ನಾಗಿ ಅಡುಗೆನ ಮಾಡ್ತೀವಿ, ಅಡುಗೆ ಮಾಡಬೇಕಂದ್ರೆ ತುಪ್ಪ ತುಂಬ ಇಂಪಾರ್ಟೆಂಟು. ಒಳ್ಳೆ ತುಪ್ಪನ ಉಪಯೋಗಿಸಿ ಏನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು GRB ತುಪ್ಪವನ್ನೇ ಬಳಸಿ ಅಡುಗೆನ ಮಾಡ್ತಾ ಇದ್ದೀವಿ. ಹೌದು, ಘಮ 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 ಅಂತ ಇದೆ. ಯಾಕಂದರೆ ಇದು ಮನೆಯಲ್ಲೇ ತಯಾರು ಮಾಡುವಂತಹ ಬೆಣ್ಣೆಯಿಂದ ತಯಾರು ಮಾಡಿದಂತಹ ತುಪ್ಪ, ಮರಳಾಗಿರುತ್ತೆ, ತಿನ್ನಕ್ಕೆ ಮಜವಾಗಿರುತ್ತೆ. ಯಾಕಂದರೆ ಇದು ಶುರು ಆಗಿದ್ದೆ ಮನೆಯಲ್ಲಿ ಶುರು ಮಾಡಿ ಬಿಸ್ನೆಸ್ನ ಶುರು ಮಾಡಿಕೊಂಡು ಇವತ್ತು ಭಾರತದಾದ್ಯಂತ ನಂಬರ್ 1 ತುಪ್ಪ ಯಾವುದಪ್ಪ ಅಂದರೆ ಅದು GRB ತುಪ್ಪ. GRB ಅವರು ತುಪ್ಪನೂ ಕೊಟ್ಟಿದ್ದಾರೆ. ಮುರಳಿಯವರೇ, ನಮ್ಮದೆಲ್ಲ ಮಸಾಲ ಪದಾರ್ಥಗಳಿದೆ ಅದನ್ನು ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡಿ ಅಂತ ಹೇಳಿದರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಾವು GRB ಅವರ ಮಸಾಲ ಪದಾರ್ಥಗಳನ್ನು ಕೂಡ ಬಳಸ್ತಾ ಇದ್ದೀವಿ. GRB ಅವ್ರದ್ದು ತುಪ್ಪ ಇದೆ, ಮಸಾಲ ಪದಾರ್ಥಗಳಿದೆ, ಇದಲ್ಲದೆ ಸ್ವೀಟ್ಸ್ ಇದೆ, ಸ್ನ್ಯಾಕ್ಸ್ ಇದೆ, ಎಲ್ಲದಕ್ಕೂ GRB ಒಂದೇ. GRB ಸೈನ್ ಆಫ್ ಪ್ಯೂರಿಟಿ. ಎಸ್, ಮಿಲೆಕ್ಸ್ ಮದರ್ ರೂಟ್. ಇದೇನ್ರಿ ಮುರಳಿ, ಇದು ಸರಿ ತಿನ್ನಿಸ್ತಿರಲ್ಲ ಮಕ್ಕಳಿಗೆ ಆ ಥರದ್ದಾ? ಖಂಡಿತವಾಗ್ಲೂ ಅದೇ ಥರದ್ದು. 23ಕ್ಕಿಂತ ಹೆಚ್ಚು ಪದಾರ್ಥಗಳನ್ನ ಬಳಸಿ ಮಿಲೆಟನ್ನು ಹಾಕಿ ಮಕ್ಕಳಿಗೋಸ್ಕರ ಮಾಡಿರೋ ಅಂತಹ ಅದ್ಭುತವಾದಂಥ ಮದರ್ ರೂಟ್ ಇದು. ಮಕ್ಕಳಿಗೆಲ್ಲ ಹಿಂದಿನ ಕಾಲದಲ್ಲಿ ಸರಿ ಮಾಡಿ ತಿನ್ನಿಸ್ತಾ ಇದ್ರು, ಸರಿ ಮಾಡೋಕ್ಕೆ ಯಾರಿಗೂ ಟೈಮ್ ಇಲ್ಲ, ಒಳ್ಳೆ ಸರಿ ಎಲ್ಲಿ ಸಿಗುತ್ತೆ ಗೊತ್ತಿರಲ್ಲ. ಆದ್ದರಿಂದ ಇದು ಮಕ್ಕಳಿಗಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಮಿಲೆಕ್ಸ್ ಅವರ ಅದ್ಭುತವಾದಂಥ ಒಂದು ಡ್ರಿಂಕು. ಮಕ್ಕಳಿಗೋಸ್ಕರ ತಿನ್ನಿಸುವಂಥದ್ದು, ಫೆರೆಕ್ಸ್ ಎಲ್ಲ ತಿನ್ನಿಸ್ತಾ ಇದ್ರು ಆ ಕಾಲದಲ್ಲಿ, ಸರಿ ಮಾಡಿ ಪೌಷ್ಟಿಕಾಂಶಗಳಿಂದ ಕೂಡಿರುವಂಥದ್ದು. ಮಿಲೆಟ್ಸನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಇದು ಮದರ್ ರೂಟ್, ಮಿಲೆಕ್ಸ್ ಅವರ ಮದರ್ ರೂಟ್. ಈ ಮಿಲೆಕ್ಸ್ ಅವರ ಮದರ್ ರೂಟು ಎಲ್ಲ ಕಡೆ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಆನ್ಲೈನ್ ಸ್ಟೋರ್ಸ್ ಐ ಬಟನ್ನ ಪ್ರೆಸ್ ಮಾಡಿ, ಐ ಬಟನ್ನ ಪ್ರೆಸ್ ಮಾಡಿದ ತಕ್ಷಣವೇ ನಿಮಗೆ ಇದು ಸಿಗುತ್ತೆ. ಯಾಕಂದರೆ ಇದೆಲ್ಲ ನಾವು ಟೇಸ್ಟ್ ಮಾಡಿ ತಿಂದು ಮಕ್ಕಳು ಇಷ್ಟಪಡ್ತಾರೆ ನೋಡಿ ಇದನ್ನು ನಾವು ತೋರಿಸ್ತಾ ಇರೋವಂಥದ್ದು. ತುಂಬ ಮಜವಾಗಿದೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಮ್ಮ ಮಿಲೆಕ್ಸ್ ಅವರ ಪದಾರ್ಥಗಳಲ್ಲಿ ತುಂಬ ಡ್ರಿಂಕ್ಗಳಿದೆ. ಒಂದು ಆ ಡ್ರಿಂಕ್ ಇದೆ ಮಕ್ಕಳಿಗೋಸ್ಕರ ಮಾಡಿರುವಂಥ ಈ ಸರಿ ಇದೆ, ಇದ್ರ ಜೊತೆಗೆ ಚೂರ್ಣಂ ಕೂಡ ಇದೆ. ಇದೆಲ್ಲ ಏನಂತ ಹೇಳಿದ್ರೆ ಕೊಬ್ಬನ್ನು ಕರಗಿಸಲು, ಸಣ್ಣ ಆಗಲು, ಆರೋಗ್ಯಕರವಾಗಿರುವಂತೆ ನಿಮ್ಮನ್ನು ಮಾಡುವಂತಹ ಅದ್ಭುತವಾದಂತಹ ಪಾನೀಯ ನಮ್ಮ ಮಿಲೆಕ್ಸ್ ಅವ್ರದ್ದು. ಮಿಲೆಕ್ಸ್ ಪ್ರಾಡಕ್ಟ್ನ ಬಳಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹಿಂಗೆ ಇಟ್ಕೊಂಡಿದ್ದೀವಿ, ಫುಲ್ ಮುಗಿಸಿಲ್ಲ, ಇನ್ನೂ ಸ್ವಲ್ಪ ಹಂಗೆ ಇಟ್ಕೊಂಡಿದ್ದೀವಿ, ಇದೆಲ್ಲ ಖಾಲಿ ಮಾಡ್ತೀವಿ. ಈ ಥರ ಹೊಸ ಹೊಸ ಅಡುಗೆಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಸುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸಿ ಮುಂದಿನ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.